ಉಡುಪಿ ಕಿದಿರು ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಇದರ ಕಾರಣಿಕ ಶ್ರೀ ನಾಗಸನ್ನಿಧಿಯಲ್ಲಿ ತೃತೀಯ ವರ್ಷದ ಅಷ್ಟಪವಿತ್ರ ನಾಗಮಂಡಲೋತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವು ಉಡುಪಿಯ ಕಿದಿರು ಹೋಟೆಲ್ನಲ್ಲಿ ನಡೆಯಿತು. ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆಗೊಳಿಸಿ ಆಶೀರ್ವಚನ ನೀಡಿ ಮಾತನಾಡಿದಂತಹ ಉಡುಪಿ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಭುವನೇಂದ್ರ ಕಿದಿಯೂರು ಅವರು ಮೂರನೇ ಬಾರಿಗೆ ಅಷ್ಟಪವಿತ್ರ ನಾಗಮಂಡಲೋತ್ಸವವನ್ನು ಆಯೋಜಿಸಿದ್ದಾರೆ. 2024 ಜನವರಿ 18 ರಿಂದ 31 ರವರೆಗೆ ಉಡುಪಿಯಲ್ಲಿ ನಾಡಹಬ್ಬವೇ ನಡೆಯಲಿದೆ. ಪರ್ಯಾಯ ಉತ್ಸವದ ಜೊತೆಗೆ ನಾಗಮಂಡಲೋತ್ಸವ ಕೂಡ ನಡೀತಾ ಇರುವುದು ವಿಶೇಷ. ಇಂದು ನಮ್ಮ ಪರ್ಯಾಯ ಉತ್ಸವದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದಷ್ಟು ಸಂತೋಷವಾಗಿದೆ ಎಂದರು. ಅರ್ಚಕರಾದ ಜ್ಯೋತಿಷಿ ಕಬಿಯಾಡಿ ಜಯರಾಮ್ ಆಚಾರ್ಯರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮಕ್ಕೂ ಮುನ್ನ ಪುತ್ತಿಗೆ ಶ್ರೀಗಳು ಕಿದಿರು ಹೋಟೆಲ್ನ ನಾಗಬನಕ್ಕೆ ತೆರಳಿ ನಾಗದೇವರಿಗೆ ಪೂಜೆಯನ್ನು ಸಲ್ಲಿಸಿದರು. ಈ ಸಂದರ್ಭ ಅಷ್ಟಪವಿತ್ರ ನಾಗಮಂಡಲೋತ್ಸವ ಆಯೋಜನಾ ಸಮಿತಿಯ ಗೌರವ ಅಧ್ಯಕ್ಷ ನಾಡೋಜ ಡಾಕ್ಟರ್ ಜಿ ಶಂಕರ್, ಕಿದಿಯೂರು ಹೋಟೆಲ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕ ಭುವನೇಂದ್ರ ಕಿದಿಯೂರು, ಸಮಿತಿಯ ಕಾರ್ಯಾಧ್ಯಕ್ಷ ಪುರುಷೋತ್ತಮ ಪಿ ಶೆಟ್ಟಿ, ಸಂಘಟನಾ ಅಧ್ಯಕ್ಷ ಯಶ್ಪಾಲ್ ಸುವರ್ಣ, ಉಪಾಧ್ಯಕ್ಷರಾದ ಗಣೇಶ್ ರಾವ್, ಹಿರಿಯಣ್ಣ ಬಿ ಕಿದಿಯೂರು, ಹರಿಯಪ್ಪ ಕೋಟ್ಯನ್, ರಮೇಶ್ ಕಾಂಚನ್, ಗೌರವ ಮಾರ್ಗದರ್ಶಕರಾದ ಡಾಕ್ಟರ್ ವಿಜಯೇಂದ್ರ ರಾವ್, ಪ್ರಧಾನ ಕಾರ್ಯದರ್ಶಿ ಯುವರಾಜ್ ಮಸ್ಕತ್, ಉದ್ಯಮಿಗಳಾದ ಶ್ರೀಧರ್ ಶೆಟ್ಟಿ, ಮನೋಹರ್ ಎಸ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಹೊತ್ತಿಗೆ ಸುಗಣೀತ ತೀರ್ಥ ಶ್ರೀಪಾದಗಳವರು ಇದೀಗ ಅತ್ಯಂತ ಮಾಡಿಕೊಂಡ್ರೆ ಅದು ಶಾಶ್ವತವಾಗಿ ನಮ್ಮದೇ ಆಗಿದೆ. ಅದನ್ನು ಹಾಗೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಕೈ ಬರೀ ನೋಟುಗಳಲ್ಲಿ ನಾವು ಸಂಗ್ರಹ ಮಾಡಿಟ್ಟರೆ ಒಂದು ದಿವಸ ಮೋದಿಯವರು ಬಂದು ಬೋರ್ ನೈಟ್ ಅದನ್ನೆಲ್ಲ ವಾಯುವಿನ ಹಾಗೆ ಮಾಡಬೇಕು. ಎಲ್ಲರೂ ಅದಕ್ಕೆ ಬುದ್ಧಿವಂತರು ಏನ್ ಮಾಡ್ತಾರೆ, ಅವರು ಹಣ ಬಂದ ತಕ್ಷಣ ಬ್ಯಾಂಕಲ್ಲಿ ಆ ತರಹ ಆ ಒಂದು ಬುದ್ಧಿವಂತಿಕೆ ಇನ್ನೂ ಬುದ್ಧಿವಂತನೆ ಮಾಡ್ತಾರೆ ಅಂದ್ರೆ ಹಣವನ್ನು ಪುಣ್ಯವಾಗಿ ಕನ್ವರ್ಟ್ ನಮ್ಮಲ್ಲಿ ಇರತಕ್ಕಂತ ಹಣವನ್ನು ಪುಣ್ಯವಾಗಿ ಕನ್ವರ್ಟ್ ಮಾಡಿದ್ರೆ ಸತ್ಮೇಲೂ ನಮ್ಮ ಜೊತೆಗೆ ಇರ್ತದೆ.
ಲ್ಯಾಂಡ್ ಗೋಲ್ಡ್ ಆದರೆ ಇಲ್ಲೇ ಸತ್ ಮೇಲೆ ನಮಗೆ ತೆಗೆಬಾರ್ದು. ಅಂದರೆ ಪುಣ್ಯರೂಪದಲ್ಲಿ ನಾವು ಕನ್ವರ್ಟ್ ಮಾಡಿ ಇಟ್ಟುಕೊಂಡರೆ ಅದು ನಮ್ಮ ಜೊತೆಗೇನೆ ಇರ್ತದೆ ಹೊರತು ಎಲ್ಲಿಯೂ ಹೋಗಲಿಕ್ಕೆ ಸಾಧ್ಯ. ಆದ್ರಿಂದ ಅವರು ಕೂಡ ಆಗಮಿಸಿದ್ದಾರೆ, ಅವರಿಗೆ ಕೂಡ ನಮ್ಮ ನಿನ್ನೆಗಳ ಪರವಾಗಿ ಸ್ವಾಗತಿಸಿದರು. ನಮ್ಮ ಪರ್ಯಾಯೋತ್ಸವದ ಆಮಂತ್ರಣವನ್ನು ಬಿಡುಗಡೆ ಮಾಡಲಿಕ್ಕೆ ನಾವು ತುಂಬಾ ಸಂತೋಷ ಪಡ್ತಾ ಇದ್ದೇವೆ. ನಾಗಮಂಡಲ ಉತ್ಸವ ಅದು ಪರ್ಯಾಯ ಉತ್ಸವದ ಒಂದು ಅಂಗವಾಗಿಯೇ ಅದು ಈ ನಾಡಿಗೆ ಸಲ್ಲಿಕೆಯಾಗ್ತಾ ಇದೆ. ಆದ್ದರಿಂದ ಈ ಎರಡು ಉತ್ಸವಗಳು ಸೇರಿ ಒಂದು ಉತ್ಸವ ಪರ್ಯಾಯ ಉತ್ಸವ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. 18th ಪ್ರಾರಂಭವಾಗಿ 31st ತನಕ ನಿರಂತರ ಉಡುಪಿಯಲ್ಲಿ ನಾಡ ಹಬ್ಬ, ಅದೇ ರೀತಿ ನಾಡ ಮಂಗಲ ಉತ್ಸವ. ನಾಗಮಂಗಲ ಅಂದರೆ ನಾಡಿನ ಮಂಗಲ ಉತ್ಸವ. ಆದ್ದರಿಂದ ಇಂತಹ ನಾಡ ಮಂಗಲ ಉತ್ಸವ ಉಡುಪಿಯಲ್ಲಿ 15 ದಿವಸಗಳ ಪರ್ಯಂತ ನಿರಂತರ ನಡೀತಾ ಇದೆ. ಹಾಗಾಗಿ ನಮ್ಮ ಪರ್ಯಾಯದ ಆಮಂತ್ರಣವನ್ನು ಬಿಡುಗಡೆ ಮಾಡಿದ ಒಂದು ಸಂತೋಷ ಈ ನಾಗಮಂಗಲ ಉತ್ಸವದ ಆಮಂತ್ರಣವನ್ನು ಬಿಡುಗಡೆ ಮಾಡೋದಕ್ಕೆ ನಮಗೆ ಆಗ್ತಾ ಇದೆ. ಪರ್ಯಾಯದ ಅಂಗವಾಗಿ ನಾಗದೇವರ ಆರಾಧನೆ ಅದು ಬಹಳ ಹಿಂದಿನ ಕಾಲದಿಂದ ಬಂದಂತಹ ಒಂದು ಪದ್ಧತಿ. ಆದ್ದರಿಂದಲೇ ಕೃಷ್ಣಮಠದ ಹತ್ತಿರ ಏನು ಓಡಿ ಸಾಮಗ್ರಿಯ ನಾಗದೇವರ ಪೂಜೆ ಮಾಡಿಯೇ ದರ್ಶನ ಮಾಡಿಯೇ ನಾವು ಪರ್ಯಾಯ ಕೂತ್ಕೊಳ್ಬೇಕು ಅಂತೇಳಿ ಸಂಪ್ರದಾಯ ಹಿಂದಿನಿಂದ ಕೂಡ ಬಂದಿದೆ. ನಾಗ ಪೂಜೆಯ ಮುಖಾಂತರ ಕೃಷ್ಣನ ಪೂಜೆಯನ್ನು ನಾವು ಪ್ರಾರಂಭ ಮಾಡಬೇಕು ಅಂತ. ಈ ಬಾರಿ ನಾಗಮಂಡಲ ಉತ್ಸವದ ಜೊತೆಗೆ ನಮ್ಮ ಪರ್ಯಾಯದ ಈ ಒಂದು ನಡೀತಾ ಇರುವುದು ನಾಗದೇವರ ವಿಶೇಷ ಅನುಗ್ರಹಕ್ಕೆ ಇದು ಕಾರಣ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಅಂತಹ ನಾಡಿಗೆ ಮಂಗಲವನ್ನು ಉಂಟು ಮಾಡತಕ್ಕಂತಹ ಈ ನಾಡ ಹಬ್ಬ, ಈ ಪರ್ಯಾಯ ಉತ್ಸವ, ಅದೇ ರೀತಿ ನಮ್ಮ ನಾಗಮಂಗಲ ಉತ್ಸವ, ಇದೆರಡೂ ಕೂಡ ಅತ್ಯಂತ ಯಶಸ್ವಿಯಾಗಿ ನಡೆಯಲಿ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಆರಾಧಿಸ್ತಾ ಇದ್ದೇವೆ. ನಮ್ಮದು 4th ಪರ್ಯಾಯ, ಕೋನೇಂದ್ರ ಅವರು 3rd ಪರ್ಯಾಯ. ಅವರು 3rd ಬಾರಿ ಈ ರೀತಿ ಒಂದು ದೊಡ್ಡ ನಾಗಮಂಗಲ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ಜೊತೆಗೆ ಕಾಂಪೀಟ್ ಮಾಡ್ತಾ ಇದ್ದಾರೆ ಅವರು. 4 ಬಂದರೆ ನಾವು ಪ್ರತಿ ಪರ್ಯಾಯದ ಸಂದರ್ಭದಲ್ಲಿಯೂ ಕೂಡ ನಮ್ಮ 5th ಪರ್ಯಾಯದ ಸಂದರ್ಭದಲ್ಲಿಯೂ ಕೂಡ ಅವರು ಮತ್ತೊಮ್ಮೆ ಈ 4th ನಾಗಮಂಗಲ ಉತ್ಸವವನ್ನು ಅವರು ಮಾಡಬೇಕಾಗಿದೆ ಅಂತ ಹೇಳಿ ನಾವು ಹಾರೈಸ್ತಾ ಇದ್ದೇವೆ. ಅಂತಹ ಒಂದು ದೊಡ್ಡ ಕಾರ್ಯವನ್ನು ಅವರೇನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅವರನ್ನು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ಬಂದಂತಹ ಒಂದು ಮಾತು ಏನಂದರೆ ಶ್ರೀಮಂತರು ಧನಿಕರಿದ್ದರೆ ಅದರ ಒಂದು ಪ್ರದರ್ಶನವನ್ನು ಯಾವಾಗ ಮಾಡಬೇಕಂದ್ರೆ ನಾಗಮಂಡಲವನ್ನು ಮಾಡಿದರೆ ಅವರು ದೊಡ್ಡ ಧನಿಕ ಅಂತ ಹೇಳಿ ದೊಡ್ಡ ಜನ ಅಂತೇಳಿ ಆಗ್ತದೆ. ಆದ್ದರಿಂದ ಸಂಪತ್ತಿನ ವಿನಿಯೋಗ ನಾಗಮಂಡಲವನ್ನು ಯಾರು ಮಾಡ್ತಾರೆ ಅವರು ನಮ್ಮ ಒಂದು ಶ್ರೀಮಂತರು ಅಂತ ಹೇಳಿ ಮೊದಲೇ ಆರಂಭಗೊಂಡು ಇವತ್ತು ಈ ಒಂದು ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. January 26-31 ನಡೆಯುವಂಥ ಈ ಒಂದು ಅಷ್ಟಮಂಗಲ ನಾಗಮಂಡಲೋತ್ಸವದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಜವಾಬ್ದಾರಿಯನ್ನು ಅರಿತು ಈ ಒಂದು ನಾಗಮಂಡಲೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ದೇಶದ ರಾಜ್ಯದ ಭಕ್ತಾದಿಗಳು ಬಂದು ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಮ್ಮೆಲ್ಲರ ಪಾತ್ರ ವಹಿಸೋಣ ಅಂತ ಹೇಳುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನ ಮಾತನಾಡುತ್ತೇನೆ. ತಾರೀಕು ಶುಕ್ರವಾರದ ದಿವಸದಿಂದ ಪ್ರಾರಂಭ ಆಗಿ 2024 ಜನವರಿ 31ನೇ ತಾರೀಕಿನ ಬುಧವಾರದವರೆಗೆ ಉಡುಪಿಯಲ್ಲಿ, ಅದಕ್ಕಿಂತ ಮೊದಲು January 18 ಪ್ರಾರಂಭವಾಗಿ ಒಂದು ಅದ್ಭುತವಾದಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಒಂದು ಸಮಾರಂಭ ಜರುಗಲಿದೆ. ಅದು ಶ್ರೀಗಳವರದಂತಹ ಪರ್ಯಾಯ ಪೀಠಾರೋಹಣ ಸಮಾರಂಭ. ಅದರ ಬದಲಿನ ಮತ್ತ ಅವಿವೇಕ ಪರದಲ್ಲಿ ಉಡುಪಿಯಲ್ಲಿ ಆ ಕಾವು ಅಲ್ಲಿಗೆ ಮುಗಿಬಾರದು ಅನ್ನುವುದಕ್ಕೆ ಶ್ರೀಕೃಷ್ಣ ಪ್ರೇರಣೆಯೋ ಅನ್ನುವಂತೆ, ಮುಖ್ಯ ಪ್ರಾಣನ ಪ್ರೇರಣೆಯೋ ಅನ್ನುವಂತೆ, ನಮ್ಮ ಕಿದೂರು ಹೋಟೆಲ್ನ ನಾಗ ಸನ್ನಿಧಿಯ ನಾಗದೇವರಿಗೆ
ಮೂರನೇ ಬಾರಿಗೆ ಭುವನೇಂದ್ರ ಕಿದಿಯೂರು ಮತ್ತು ಅವರ ದಟ್ಟ ಮನೆಯವರಿಂದ ವೈಭವೋಪೇತವಾದಂಥ ನಭೂತೋ ಎನ್ನುವ ರೀತಿಯಲ್ಲಿ ಅಷ್ಟಪವಿತ್ರ ನಾಗಮಂಡಲೋತ್ಸವವು ಸಂಪನ್ನವಾಗಲಿದೆ. ಇದರದ್ದಂಥ ಆಮಂತ್ರಣ ಪತ್ರಿಕೆ ಸಿದ್ಧ ಆದಾಗ ಅದನ್ನು ಉದ್ಘಾಟನೆ ಮಾಡಬೇಕು ಅಂತ ನಾವು ಬಿಡುಗಡೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮಗೆ ನೆನಪಾದದ್ದು, ಅದಕ್ಕೆ ಅತ್ಯಂತ ಸಮೀಚೀನರಾದಂತಹ ವ್ಯಕ್ತಿ ಯಾರು ಅಂತ ಕಂಡಾಗ ಪರ್ಯಾಯ ಏರಿದ ನಂತರ ನಮ್ಮನ್ನ ಪರ್ಯಾಯ ಪೀಠಾರೋಹಣ ಮಾಡಿದ ನಂತರ ನಮ್ಮ ನಾಗಮಂಡಲಕ್ಕೆ ಬರಲಿಕ್ಕೆ ಆಗುವುದಿಲ್ಲ ಗುತ್ತಿಗೆ ಶ್ರೀ ಶ್ರೀಗಳವರಿಗೆ. ಯಾಕೆಂದ್ರೆ ಅಲ್ಲಿ ಮಠದ ಕಟ್ಟುಪಾಡಿದೆ, ಸಂಸ್ಕೃತ ಕಾಲೇಜಿನಿಂದ ಮುಂದೆ ಈಚೆ ಬರಬಾರದು, ಮತ್ತೆ ಸಾಧ್ರಿಂದ ಕಲ್ಸಂಗದಿಂದ ಆಚೆ ಹೋಗಬಾರ್ದು, ಇವರು ವಿಶ್ವಗುರು ಆದ್ದರಿಂದ ಹೋಗಬಹುದು ಅಂತ ನಾವೆಲ್ಲರನ್ನ ವಿನಂತಿ ಮಾಡ್ಕೊಳ್ತೇವೆ. ಮುಂದೆ ಅವರು ಎಲ್ಲ ಕಡೆ ಗುರುತ ಶಿಷ್ಯರು ಹೇಗಿದ್ದಾರೆ ಪೂಜೆಗೆ ಹಾಗೆ ಮಾಡ್ತಾ ಇವರು ಸಹ ಪೂಜೆ ಮಾಡ್ತಾ ಎಲ್ಲರಿಗೂ ಧಾರ್ಮಿಕವಾದಂಥ ಅನುಗ್ರಹ ಮಾಡುವುದಕ್ಕೆ ಶ್ರೀದೇವರು ಇವರಿಗೂ ಆದಂತ ಅನುಗ್ರಹ ಕೊಡಲಿ ಅಂತ ಹೇಳ್ತಾ ಅವರ ಅಮೃತಹಸ್ತದಿಂದ ಉದ್ಘಾಟನೆ ಆದ್ರೆ ಯಾಕೆ ಅವರು ಶ್ರೀಕೃಷ್ಣನ ಇದು ಮೂರನೇ ಬಾರಿ ನಾಲ್ಕನೇ ಬಾರಿ ಶ್ರೀಕೃಷ್ಣನ ಪೂಜಾ ಕೈಂಕರ್ಯಕ್ಕೆ ನಾಗಮಂಡಲವನ್ನ ಮಾಡ್ತಾ ಇದ್ದಾರೆ. ನಾವು ಜಯರಾಮಾಚಾರ್ಯರು ಯುವರಾಜ್ ಅವರು ಕಿರಿಯರವರು ಸೇರಿ ಮಾತಾಡಿಕೊಂಡಾಗ ನನಗಿಲ್ಲಿ ಒಳ್ಳೆಯದಾಗಿದೆ, ನಾಗನಿಂದ ನನಗೆ ಒಳ್ಳೆಯದಾಗಿದೆ. ಯಾಕಂದರೆ ಭಾಳಷ್ಟು ಕಡಿಮೆ ನಾಗ ಇದ್ದಾಗ ನಾವು ಬೆಳಗೋದು ಭಾಳ ಕಷ್ಟ ಆಗ್ತದೆ, ಕ್ಷೇತ್ರದ ಅಭಿವೃದ್ಧಿ ಅಥವಾ ಹೋಟೆಲ್ ಉದ್ಯಮ ಕಷ್ಟ ಆಗ್ತಿತ್ತು. ಅದ ದೃಷ್ಟಿಯಲ್ಲಿ ದುಬೈನಲ್ಲಿ ಇದ್ಕೊಂಡು ಅವರು ಆ ಜಾಗವನ್ನು ತೆಗೆದುಕೊಂಡು ಅದರಲ್ಲಿ ಉದ್ಧಾರ ಆಗಿದ್ದಾರೆ. ಆ ನಾಗನ ದಿವ್ಯ ದೃಷ್ಟಿ ಅವ್ರ ಮೇಲಿದೆ. ಆ ನಿಟ್ಟಿನಲ್ಲಿ ಭಾಳ ಒಂದು ಹುಮ್ಮಸ್ಸು ಉತ್ಸಾಹದಲ್ಲಿದೆ. ಮೂರನೇ ನಾಗಮಂಡಲವನ್ನು ಮಾಡಬೇಕು, ಒಳ್ಳೆ ರೀತಿಯಲ್ಲಿ ಮಾಡಬೇಕು. ನಾವಂತ ವಿಜೃಂಭಣೆ ಅಥವಾ ಭವ್ಯ ಅಂತ ಹೇಳಲಿಕ್ಕೆ ಹೋಗುದಿಲ್ಲ. ಅದನ್ನು ಒಂದು ಭಕ್ತಿಪೂರ್ವಕವಾಗಿ ಅವರು ಮಾಡ್ತಾರೆ. ನಾವೆಲ್ಲರೂ ಸಮಾಜ ಬಾಂಧವರು ಇರ್ಬೋದು, ಉಡುಪಿಯ ಎಲ್ಲ ನಾಗರಿಕರು, ಅನೇಕ ಮುಖಂಡರಿದ್ದಾರೆ, ಅವರೆಲ್ಲ ಸೇರಿ ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡೋಣ, ಆ ದೇವರ ಕೃಪೆ ನಮ್ಮ ಮೇಲಿರಲಿ ಅಂತ ಹೇಳ್ತಾ ಸ್ವಾಮೀಜಿ ಅವರು ಹೇಳಿದ್ರೆ ಪರ್ಯಾಯ ಕೂಡ ಅವರ ಒಂದು ನೇತೃತ್ವದಲ್ಲಿ ಆಗ್ತಾ ಇದೆ. ಇವತ್ತು ನಾಗಮಂಡಲ ಮತ್ತು ಪರ್ಯಾಯ ನಾವೆಲ್ಲರೂ ಸೇರಿ ಅದಕ್ಕೆ ಪ್ರೋತ್ಸಾಹ ಕೊಡೋಣ, ಅವ್ರ ಜೊತೆ ನಾಗೋಣ ಅಂತ ಹೇಳಿ ಎಲ್ಲ ಕಾರ್ಯಕ್ರಮಗಳನ್ನ ಅತ್ಯಂತ ಯಶಸ್ವಿಯಾಗಿ ಮಾಡೋಣ. ನೀವು ಏನೇ ಉಸ್ತುವಾರಿ ತಿಳಿದುಕೊಂಡಿದ್ದೀರಿ, ವಾರಕ್ಕೊಮ್ಮೆ ಮೀಟಿಂಗ್ ಮಾಡಿ ಅದರ ಒಂದು ಡೆವಲಪ್ಮೆಂಟನ್ನ ನಮ್ಮ ಇವರಿಗೆ ತಿಳಿಸ್ಬೇಕು. ನಾವೆಲ್ಲರೂ ಉಸ್ತುವಾರಿ ತಗೊಂಡವರು ಆಯಾ ಜವಾಬ್ದಾರಿಯನ್ನು ಬರಬೇಕು, ಆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು. ಆ ದೇವರ ಪಾತ್ರಕ್ಕೆ ಇವತ್ತು ಕಿದಿಯೂರವರು ಖರ್ಚು ಮಾಡಿದ್ರು ಕೂಡ ನಾವೆಲ್ಲರೂ ಅವ್ರು ಏನ್ ಮಾಡ್ತಾರೆ ಆ ಪುಣ್ಯದಲ್ಲಿ ನಾವು ಕೂಡ ಪಾಲ್ದಾರಾಗ್ತೀವಿ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸೋಣ ಅಂತ ಹೇಳ್ತಾ ನನ್ನ ಮಾತನ್ನು